ಕೊರೋನಾ ಮಹಾಮಾರಿಯ ಒಂದು ಅಲೆಯ ಅಟ್ಟಹಾಸಕ್ಕೆ ನಲುಗಿದ್ದ ವಿಶ್ವಕ್ಕೆ ಇದೀಗ ರೂಪಾಂತರ ವೈರಸ್ ಭೀತಿ ಆರಂಭವಾಗಿದೆ. ಈಗಾಗಲೇ ಬ್ರಿಟನ್ನಲ್ಲಿ ಹೊಸ ಮಾದರಿಯ ಕೊರೋನಾ ಸೋಂಕು ವೇಗವಾಗಿ ಹರಡುತ್ತಿದ್ದು ಲಾಕ್ಡೌನ್ ಘೋಷಿಸಲಾಗಿದೆ. ಇದರ ಬೆನ್ನಲ್ಲೇ ಇದೀಗ ಇಂಗ್ಲೆಂಡ್ನಿಂದ ಭಾರತಕ್ಕೆ ಬಂದ ಇವರು ಕೊರೋನಾ ಸೋಂಕು ಹೊತ್ತು ತಂದಿರುವುದು ಭಾರತದಲ್ಲಿ ಆತಂಕ ಹೆಚ್ಚಿಸಿದೆ. ಇಷ್ಟರ ಮಧ್ಯೆ ಹರ್ಷಿಕಾ ಪುಣಚ ಲಂಡನ್ನಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ ಎಂಬ ಸುದ್ದಿ ಹರಡಲು ಶುರುವಾಗಿತ್ತು. ಇದರ ಬಗ್ಗೆ ಈ ನಟಿ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನಗೆ ನಿಜವಾಗಿಯೂ ಅರ್ಥವಾಗುತ್ತಿಲ್ಲ ಏನಾಯಿತು ಅಂತ. ನಾನು ಲಂಡನ್ಗೆ ಹೋಗಿದ್ದು ನಿಜ, ಆದರೆ 2 ವಾರಗಳ ಹಿಂದೆಯೇ ನಾನು ವಾಪಸ್ ಬಂದಿದ್ದೇನೆ. ಲಂಡನ್ ನನಗೆ ತುಂಬ ಇಷ್ಟವಾದ ಜಾಗ, ಹಾಗಾಗಿ ಲಂಡನ್ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತಿರುತ್ತೇನೆ. ಆದರೆ ನಾನು ಇನ್ನೂ ಅಲ್ಲಿಯೇ ಇದ್ದೇನೆ ಎಂಬ ನ್ಯೂಸ್ ಹರಿದಾಡುತ್ತಿದೆ. ಯಾಕೆ ಈ ಥರ ಸುದ್ದಿ ಆಗುತ್ತಿದೆಯೋ ನನಗಂತೂ ಗೊತ್ತಿಲ್ಲ. ವಾರದ ಹಿಂದೆಯಷ್ಟೇ ಒಂದು ಫೋಟೋ ಶೂಟ್ ಕೂಡ ಮಾಡಿಸಿದ್ದೆ. ಸದ್ಯ ನಾನು ಬೆಂಗಳೂರಿನಲ್ಲೇ ಇದ್ದೇನೆ, ನಾನು ಸುರಕ್ಷಿತವಾಗಿದ್ದೇನೆ ಎಂದು ಹರ್ಷಿಕಾ ಹೇಳಿಕೊಂಡಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಕೊಂಕಣಿ, ಕೊಡವ ಚಿತ್ರಗಳಲ್ಲಿ ನಟಿಸಿದ ನಂತರ ಹರ್ಷಿಕಾ ಅವರು ಭೋಜ್ಪುರಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅದೇ ಚಿತ್ರದ ಶೂಟಿಂಗ್ಗಾಗಿ ಅವರು ಲಂಡನ್ಗೆ ಹೋಗಿದ್ದರು. ಲಂಡನ್ನಲ್ಲಿ ತೆಗೆದಿರುವ ಫೋಟೋಸ್ಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಶೇರ್ ಕೂಡ ಮಾಡಿಕೊಂಡಿದ್ರು. ಸೊ ಫ್ರೆಂಡ್ಸ್, ಅವರ ಲಂಡನ್ನ ಕೆಲವು ಆಯ್ದ ಫೋಟೋಗಳು ನಿಮಗಾಗಿ ಇಲ್ಲಿ ನೋಡಿ, ಎಂಜಾಯ್ ಮಾಡಿ.
ಈಗ ಅಂತ.